ಗೃಹ ಸಚಿವರು ಹೇಳ್ತಾ ಇದ್ದಾರೆ, ನೀವೇನಾದರೂ ಯಾಮಾರಿದ್ರೆ ಅಂದರೆ ನಮಗೆಲ್ಲ ಜನರಿಗೆ ಹೇಳ್ತಾ ಇರೋದು, ಮತ್ತೆ ನೈಟ್ ಕರ್ಫ್ಯೂ ಅಷ್ಟೇ ಅಲ್ಲ ವೀಕೆಂಡ್ ಕರ್ಫ್ಯೂನೂ ತರ್ತೀವಿ, ಅದಕ್ಕಿಂತಲೂ ಹೆಚ್ಚಾಗಿ ಲಾಕ್ಡೌನೇ ಮಾಡಿಬಿಡ್ತೀವಿ ಅಂತ ಹೇಳಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಕೇಸ್ಗಳು ಹೆಚ್ಚಾಗ್ತಾ ಇದೆ, ಜನ ಎಚ್ಚರವಾಗಿರಬೇಕು, ಲಾಕ್ಡೌನ್ ಪರಿಸ್ಥಿತಿ ತಂದುಕೊಳ್ಬೇಡಿ ಅಂತ ಗೃಹ ಸಚಿವರು ಎಚ್ಚರಿಸಿದ್ದಾರೆ. ಆಸ್ ಇಟ್ ಈಸ್ ಇರುತ್ತೆ, ನೈಟ್ ಓಡಾಡುವಂಗಿಲ್ಲ, ಫುಲ್ಲು ರಿಸ್ಟ್ರಿಕ್ಟ್ ಮಾಡಿದೆ. ಇವತ್ತಿನಿಂದ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರದಿಂದ ಜನರ ಹೊಣೆಗಾರಿಕೆ ಜಾಸ್ತಿ ಆಯಿತು. ನಮ್ಮ ಪ್ರಾಣ, ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅನ್ನುವಂಥ ಜವಾಬ್ದಾರಿಯಿಂದ ಜನ ಸಹಕರಿಸಬೇಕು. ನಾನು ಹೆಂಗೆ ಬೇಕಾದ್ರೆ ಹಂಗೆ ಓಡಾಡ್ತೀನಿ ಅಂತ ಹೇಳಿದ್ರೆ, ಮತ್ತೆ ಹಾಸ್ಪಿಟ್ಲಿಗೆ ಸೇರುವಂಥವ್ರ ಸಂಖ್ಯೆ ಜಾಸ್ತಿ ಆದರೆ ಏನು ಮಾಡಲಿಕ್ಕಾಗಲ್ಲ. ಇನ್ನು ಮುಂದೆ ಲಾಕ್ಡೌನು ಆಗ್ಬಿಡ್ಬೋದು, ಹೇಳಲಿಕ್ಕಾಗಲ್ಲ. ಜನರ ಪ್ರಾಣ ಉಳಿಸುವಂಥದ್ದು ಮುಖ್ಯ. ಈಗೇನೆಂದರೆ ನಾವು ಚರ್ಚೆ ಮಾಡಿದ್ದು ಸಾಮಾನ್ಯ ಬೀದಿ ಬದಿ ವ್ಯಾಪಾರಿಗಳು, ಹೂವಿನ ವ್ಯಾಪಾರಿಗಳು, ತರಕಾರಿ. ನನ್ನ ಸಹೋದ್ಯೋಗಿ ಪವಿತ್ರ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಯಾವುದೇ ಕಾರಣಕ್ಕೂ ಕೂಡ ಲಾಕ್ಡೌನ್ ಮಾಡಬೇಡಿ ಅಂತ ಪ್ರಧಾನಿಗಳು ಹೇಳ್ತಾರೆ. ಇಲ್ಲಿ ನೋಡಿದ್ರೆ ರಾಜ್ಯದಲ್ಲಿ ಲಾಕ್ಡೌನ್ ಮಾಡ್ತೀವಿ ಅಂತ ಒಂದಿಷ್ಟು ಭಯ ಹುಟ್ಟಿಸ್ತಾರೆ. ಎಷ್ಟೇ ಕೇಸ್ಗಳು ಬಂದರೂ ಕೂಡ ಆಸ್ಪತ್ರೆಗೆ ದಾಖಲಾಗುವಂಥ ಸಂಖ್ಯೆ ಕಡಿಮೆ ಇದ್ದರೆ ಇವ್ರಿಗೆ ಯಾವ ಲಾಕ್ಡೌನು ಕೂಡ ಮಾಡೋಕ್ಕಾಗಲ್ವಲ್ಲ ಪವಿತ್ರ? ಹೌದು, ಆದರೆ ಅವರು ಅದನ್ನೇ ಎಚ್ಚರಿಕೆ ಕೊಟ್ಟಿರುವಂಥದ್ದು ಅಂದರೆ ಆಸ್ಪತ್ರೆಯ ದಾಖಲಾತಿ ಏನಾದರೂ ಹೆಚ್ಚಿಗೆ ಆದಲ್ಲಿ ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಅನಿವಾರ್ಯ ಆಗುತ್ತೆ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಆದರೆ ಅವರು ಕೂಡ ರಾಜಕೀಯ ನಾಯಕರುಗಳ ಸಭೆ ಸಮಾರಂಭಗಳ ವಿಚಾರದಲ್ಲೂ ಕೂಡ ಮಾತನಾಡಬೇಕಾಗಿತ್ತು. ಆದರೆ ಜನರ ಹೊಣೆಗಾರಿಕೆ ಅಂತವನ್ನ ಹೇಳಿದ್ದಾರೆ, ಅದು ಜನಪ್ರತಿನಿಧಿಗಳ ಹೊಣೆಗಾರಿಕೆಯೂ ಕೂಡ ಹೌದು. ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಈಗಾಗಲೇ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ, ಈಗ 5% ಇದೆ ಸದ್ಯಕ್ಕೆ ಹಾಸ್ಪಿಟಲೈಸೇಷನ್, ಜೊತೆಗೆ ಕಳೆದ 3 ದಿನಗಳಿಂದ ಮರಣ ಪ್ರಮಾಣ ಕೊಂಚ ಕೊಂಚ ಏರಿಕೆ ಆಗ್ತಾ ಇದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಇರುವಂತಹ ಆತಂಕ ಏನು ಅಂದರೆ, ಇದೇನಾದರೂ ಕೇಸಸ್ ರೈಸ್ ಆಗ್ತಾ ಇದ್ದಂಗೆ ಮರಣ ಪ್ರಮಾಣ ದರ ಏನಾದರೂ ಹೆಚ್ಚಾಗ್ಬೋದಾ, ಅಥವಾ ಆಸ್ಪತ್ರೆಗೆ ದಾಖಲಾತಿ ಆಗುವಂತಹ ಸಂಖ್ಯೆ ಏರಿಕೆ ಆಗ್ಬೋದಾ ಏನು ಅನ್ನುವಂಥದ್ದು. ಒಂದು ವೇಳೆ ಅದೇನಾದರೂ ಹಾಗೆ ಆಗಿದ್ದಲ್ಲಿ ಅಂದರೆ, ಈಗ ಆಕ್ಸಿಜನ್ ಬೆಡ್ ಶೇಕಡಾ 60%ಗಿಂತಲೂ ಹೆಚ್ಚಿಗೆ ಏನಾದರೂ ಆಸ್ಪತ್ರೆಗೆ ದಾಖಲಾದಲ್ಲಿ ಜನ ಡಿಪೆಂಡ್ ಆಗಿದ್ದಲ್ಲಿ ಮತ್ತೆ ಟಫ್ ರೂಲ್ಸ್ಗಳು ಅನಿವಾರ್ಯ ಆಗುತ್ತೆ, ವೀಕೆಂಡ್ ಕರ್ಫ್ಯೂ ಅಥವಾ ಲಾಕ್ಡೌನ್ನ ನಿರ್ಧಾರಗಳು ಅನಿವಾರ್ಯ ಆಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಕರ್ನಾಟಕದ ಟ್ರೆಂಡ್ ಹಾಗೂ ದೇಶದ ಬೇರೆ ಬೇರೆ ರಾಜ್ಯದ ಟ್ರೆಂಡ್ ನೋಡ್ತಾ ಇದ್ರೆ, ಸದ್ಯಕ್ಕೆ ಲಾಕ್ಡೌನ್ ಅಗತ್ಯವಾಗಲಿ ಅಥವಾ ಈ ರೀತಿಯ ಕಟ್ಟುನಿಟ್ಟಿನ ರೂಲ್ಸ್ಗಳಾಗಲಿ ಅಗತ್ಯ ಇಲ್ಲ, ಈಗ ಇರುವಂತಹ ರೂಲ್ಸ್ಗಳೇ ಸಾಲುತ್ತೆ ಅಂತ ಅನ್ನಿಸ್ತಾ ಇದೆ ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.